ಹನುಮಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೆಪಿಸಿಸಿ ಕಾರ್ಮಿಕರ ಘಟಕದ ಅಧ್ಯಕ್ಷರಾದ ರಾಜ್ಯ ಘಟಕದ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರು ಬಳ್ಳಾರಿ ಚುನಾವಣೆ ನಿಮಿತ್ತ ವೀಕ್ಷಣೆ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಬೇಕಾದ್ರೆ ಕೂಡ್ಲಿಗಿಯಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿದರು. ರಾಜ್ಯದ ಚುನಾವಣೆ ಬಗ್ಗೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದರು. ಅವರಿಗೆ ಇದೇ ಸಂದರ್ಭದಲ್ಲಿ ಕೂಡ್ಲಿಗಿ ಕಾಂಗ್ರೆಸ್ ಘಟಕದ ವತಿಯಿಂದ ಸನ್ಮಾನವನ್ನು ಮಾಡಲಾಯಿತು. ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮವನ್ನು ನಾವು ನೋಡಿಕೊಂಡು ಬರೋಣ. ಚುನಾವಣೆಯ ಸಮಾವೇಶದ ಒಂದು ಬೃಹತ್ ಸಮಾವೇಶಕ್ಕೆ ಈ ಸಂದರ್ಭದಲ್ಲಿ ನಡೆಸತಕ್ಕಂಥ ಸಮಾವೇಶಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಒಂದು ಚುನಾವಣೆಯ ಪ್ರಚಾರ ಮುಗಿಸಿಕೊಂಡು ನಮ್ಮ ಕೂಡ್ಲಿಗಿ ತಾಲೂಕಿನ ನಮ್ಮ ಶಾಸಕರ ಕಚೇರಿ ಸಂತೋಷದ ಕ್ಷಣಗಳು. ಆ ಒಂದು ಕ್ಷಣಕ್ಕಾಗಿ ನಮ್ಮ ಪುಟ್ಟಸ್ವಾಮಿ ಸ್ವಾಮಿ ಗೌಡರಿಗೆ ಆತ್ಮೀಯ ಒಂದು ಸ್ವಾಗತ ಕೊಡ್ತೀನಿ. ಅದೇ ಥರ ನಮ್ಮ ಶಾಸಕರ ಸಹೋದರರಾದ ತಮ್ಮಣ್ಣ ಸರ್ ಅವರು ಸಹ ಬಂದಿದ್ದಾರೆ, ಅವರಿಗೆ ಸಹ ಒಂದು ಸ್ವಾಗತ ಕೊಡ್ತಾಯಿದ್ದೀನಿ. ಹಾಗೆ ನಮ್ಮ ಕಾರ್ಮಿಕ ವಿಭಾಗದ ಇದು ರಾಜ್ಯ ಉಪಾಧ್ಯಕ್ಷರಾದ ತಿಮ್ಮಣ್ಣ ಸಾರಿಗೂ ಸಹ ಒಂದು ಸ್ವಾಗತ. ಮಲ್ಲಿಕಾರ್ಜುನ್ ಹಾಗೂ ನಮ್ಮ ಮಲ್ಲಿಕಾರ್ಜುನ್ ಸಹ ಸಾರಿಗೆ ಸಹ ನಮ್ಮ ಕೂಡ್ಲಿಗೆ ಬಂದಿರ್ತಾರೆ, ಅವ್ರಿಗೂ ಸಹ ಒಂದು ಸ್ವಾಗತ ಕೋರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷ ಎಂ ಚಂದ್ರಗಾರಿಗೂ ಸ್ವಾಗತ. ಹಾಗೂ ನಮ್ಮ ಸಿದ್ದಿಕ್ ಅರಸ್ಮಳ್ಳಿ ಲೇಬರ್ ಎಲ್ಲ ಕಾರ್ಯದರ್ಶಿಗಳು ಇವರಿಗೂ ಸಹ ಒಂದು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಉಪಾಧ್ಯಕ್ಷರು ರಾಘವೇಂದ್ರ ಸರ್ಗು ಮತ್ತು ನಮ್ಮ ಓಡಚನ ತಾಲೂಕು ಉಪಾಧ್ಯಕ್ಷರು ನಮ್ಮ ಸುನೀಲ್ ಗೌಡರಿಗು ಹಾಗೂ ನಮ್ಮ ಕೃಷ್ಣಪ್ಪರಿಗೂ ನಮ್ಮ ಬಾಲಾಜಿ ನಾಯಕ ಎಲ್ಲರಿಗೂ ಒಂದು ಸಂಸ್ಥೆ ಸ್ವಾಗತ ಕೊಡ್ತಾ ಇವತ್ತು ನಮ್ಮ ಸಾರ್ ಬಂದಿದ್ದಾರೆ. ಚುನಾವಣಾ ಪ್ರಚಾರ ಹೇಗಿದೆ ಏನಿಲ್ಲ ಅಂತ ಕೇಳ್ತಾರೆ. ನಮಗೆ ಒಂದು ಕಾರ್ಮಿಕ ವಿಭಾಗಕ್ಕೆ ಯಾವ ಥರ ನಾವು ಒಂದು ಹಳ್ಳಿಗೆ ಒಂದು ತಾಲೂಕು ಮಟ್ಟದಲ್ಲಿ ಓಡಾಡಬೇಕು ಅಂತೇಳಿ ನಮಗೆ ಎಲ್ಲ ಒಂದು ಮಾಹಿತಿ ಅವರಿಂದ ತಗೊಂಡು ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಕೂಡ್ಲಿಗಿಯಲ್ಲಿ ಬಲಿಷ್ಠವಾಗಿ ಕಾರ್ಮಿಕ ಟೀಮ್ ನಾವು ಒಂದು ಕುರ್ಚೇರಿದ್ದೀವಿ. ನಮ್ಮ ಶಾಸಕರಾಗಿರ್ಬೋದು ನಮ್ಮ ಸಹೋದರ ತಮ್ಮನಾಗಿರ್ಬೋದು ಯಾವುದೇ ಕಾರ್ಯಕ್ರಮ ಇರಲಿ ಒಂದು ಕಾರ್ಮಿಕ ಟೀಮ್ನ ಅವ್ರಿಗೆ ನೆನಪು ಮಾಡ್ಕೊಂತಾರೆ. ಅದೇ ಒಂದು ಮಾರ್ಗದರ್ಶನದಲ್ಲಿ ನಾವು ಮೆಸೇಜ್ ಮಾಡ್ತಾ ಇದ್ದೀವಿ. ಧನ್ಯವಾದ. ಎಮ್ ಎಲ್ ಎ ಎಂ ಪಿ ಟಿ ಅವರಿಗೆ ಕೊಡಬೇಕಂತ ನಿಮ್ಮ ನಿರ್ಧಾರನ ಏನು ನಮ್ಮ ACC ಅವರ ತೀರ್ಮಾನ ಗೆಲ್ಲುವ ಮಾನದಂಡ ಇಟ್ಕೊಂಡು ACC ತೀರ್ಮಾನದ ಪ್ರಕಾರ ನಾವು ಟಿಕೆಟ್ ಹಂಚಿಕೆ ಮಾಡಿದ್ದೇವೆ. ನಾವು ಕಳೆದ ಒಂದು ವಾರದಿಂದನೂ ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇದ್ದೇವೆ. ಅನೇಕ ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದ್ರ ಬಗ್ಗೆ ಜನರಿಗೆ ಭಾಳ ಗ್ಯಾರಂಟಿ ಇದೆ. ಹಾಗಾಗಿ ಜನರಿಗೆ ಯಾರು ಹತ್ತಿರವಾಗಿ ಸಹಾಯ ಮಾಡ್ತಾರೆ, ಯಾವ ಸರ್ಕಾರ ಮಾಡುತ್ತೆ, ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾರು ಆರ್ಥಿಕವಾಗಿ ಸಣ್ಣ ಸಹಾಯ ಆದರೂ ಕೂಡ ಅದು ಪರವಾಗಿರಬೇಕು ಅಂತೇಳಿ ಇಡೀ ಉತ್ತರ ಕರ್ನಾಟಕ ಜನರಲ್ಲೂ ಕೂಡ ಮನಸ್ಸಲ್ಲಿದೆ. ಕಳೆದ 10 ವರ್ಷದಿಂದಲೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಸುಳ್ಳು ಹೇಳಿ 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 ಒಂದನ್ನು ಕೂಡ ಅವ್ರು ಯಾವುದೇ ಥರದ ಸಾಕ್ಷಿ ಗುಡ್ಡೆ ಇಲ್ಲ. ನಾನು ಈ ಥರದ ಒಂದು ದೊಡ್ಡ ಡ್ಯಾಮ್ ಕಟ್ಟಿದ್ದೀನಿ, ಒಂದು ಇಂಡಸ್ಟ್ರಿ ಕಟ್ಟಿದ್ದೀನಿ, ದೊಡ್ಡ ಸ್ಕೂಲ್ ಕಟ್ಟಿದ್ದೀನಿ, ಒಂದು ಹಾಸ್ಪಿಟಲ್ ಕಟ್ಟಿದ್ದೀನಿ ಅಂತ ಯಾವುದೇ ಥರದ ಒಂದು ಸಾಕ್ಷಿ ಗುಡ್ಡೆ ಇಲ್ಲ. ಆಮೇಲೆ ನಾನು ಏನು ಮಾಡಿದ್ದೀನಿ ಅಂತೇಳಿ ದೇಶಕ್ಕೆ ನಿಮ್ಮ ಪತ್ರಿಕೆಯನ್ನು ಕೂಡ ಅವರು ಇವತ್ತವರೆಗೂ ಮೀಟ್ ಮಾಡಲೇ ಇಲ್ಲ. ಸೊ ಹಂಗಾಗಿ ಜನರಿಗೆ BJP ಬಗ್ಗೆ ಭ್ರಮ ನಿರ್ಸನ ಇದೆ, ಹಾಗಾಗಿ ಕಾಂಗ್ರೆಸ್ ಪರವಾದಂಥ ಒಲವು ಇದೆ. ಆಮೇಲೆ ನಮ್ಮಲ್ಲಿ ಅನೇಕ ಶಾಸಕರು ಕ್ರಿಯಾಶೀಲ ಯುವಕ ಶಾಸಕರು ನಮ್ಮ ಶ್ರೀನಿವಾಸ ಅವ್ರ ಟೈಪು ಭಾಳ ಅಚ್ಚುಕಟ್ಟಾಗಿ ಕಾಂಗ್ರೆಸ್ ಕಟ್ಟೋದ್ರಲ್ಲಿ ಭಾಳ ಪ್ರಬುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಹಂಗಾಗಿ ಕಾಂಗ್ರೆಸ್ಸು ಕನಿಷ್ಠ 24 ಸೀಟ್ ಗೆಲ್ಲೋದ್ರಲ್ಲಿ ನಮ್ದೇನು ಸಂಶಯ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಏನು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕಟ್ ಮಾಡಿದೆ. ಕೇಂದ್ರ ಸರ್ಕಾರ ಬಂದರೆ ಅಧಿಕಾರಕ್ಕೆ ಏನು ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಅದೇನು ಗ್ಯಾರಂಟಿ ಆಗಿದೆ ಜನರಿಗೆ. ಕೇಂದ್ರ ಸರ್ಕಾರ ಬಂದರೂ ಕೂಡ 5 ಗ್ಯಾರಂಟಿ ಕೊಡೋದ್ರ ಬಗ್ಗೆ ನಾವು ಅಲ್ಲೇ ಖಾತ್ರಿ ಪಡಿಸಿದ್ದೇವೆ. ಬಹುತೇಕ ಹೆಚ್ಚಿಗೆ ಮಹಿಳೆಯರು ಅವರ ಮನೆಯವ್ರನ್ನ ಜೊತೆ ಸೇರಿಸಿ ಮಕ್ಕಳನ್ನು ಸೇರಿಸಿ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಕ್ಕಂಥ ಭರವಸೆ ನಮಗೆ ಕೊಟ್ಟಿದ್ದಾರೆ. 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದೇವೆ, ರಾಜ್ಯದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದು ಕೊಡ್ತಾ ಇದ್ದೀವಿ. 1 ಲಕ್ಷ ಅಂದರೆ ಒಂದೇ ಸರಿ ಇಲ್ಲದಿದ್ರು ಕೂಡ ವರ್ಷಕ್ಕೆ ಸಾರಿ ತಿಂಗಳಿಗೆ 8,600 ರೂಪಾಯಿ ಬರುತ್ತೆ. ಆಮೇಲೆ ಯಾವ ಕಾರ್ಮಿಕ ದುಡಿತಾ ಇರ್ತಾನೆ ಅವನಿಗೆ ಮರಣಾಂತಕ ಕಾಯಿಲೆಗಳು ಬಂದರೆ ಕಾಯಿಲೆ ಅವ್ರಿಗೆ ಔಷಧಿ ವೆಚ್ಚಕ್ಕೋಸ್ಕರ 25 ಲಕ್ಷ ಇನ್ಸೂರೆನ್ಸ್ ಕವರ್ ಮಾಡ್ತಕ್ಕಂಥ ಒಂದು ಸ್ಕೀಮು ಕೂಡ ಬಂದಿದೆ. ರೈತರ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದರು. ನಿರುದ್ಯೋಗಿ ಯುವಕರಿಗೆ
ಅವರು ತರಬೇತಿ ಮಾಡಿದ್ರೆ ನಾವು 100,000 ಕೂಡ ಅವ್ರನ್ನ ತರಬೇತಿಯನ್ನು ಮಾಡಿ ಒಬ್ಬ ಮಾಡೆಲ್ ವ್ಯಕ್ತಿಯಾಗಿ ನಾವು ಪರಿವರ್ತನೆ ಮಾಡಲಿಕ್ಕೆ ಖರ್ಚು ಮಾಡ್ತಾ ಇದ್ದೇವೆ. ಇವೆಲ್ಲವನ್ನು ಕೂಡ ನಾವು ಜಾರಿ ಮಾಡೋದ್ರಲ್ಲಿ ಜನರಿಗೆ ಗ್ಯಾರಂಟಿ ಇದೆ. ಹಾಗಾಗಿ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಯಾವ ಸಂಶಯ ಇಲ್ಲ. ಇವೆಲ್ಲ ತುಕಾರಾಮ್ ಅವರು ಕೂಡ MLA ಆಗಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಭಾಳ ಸರಳ ಸಜ್ಜನ, ಅವ್ರ ವ್ಯಕ್ತಿತ್ವವನ್ನು ಕೂಡ ತುಂಬ ಮಟ್ಟದ ಮೇರು ಮಟ್ಟದಲ್ಲಿ ಕೂಡ ಜನರು ನೋಡ್ತಿದ್ದಾರೆ. ಅವ್ರಿಗೇನು ಯಾವುದೇ ಥರದ ದುರಹಂಕಾರದ ಪರಮಾಧೀನೂ ಇಲ್ಲ, MLA ಒಂದು ಹಾಮು ಇಲ್ಲ. ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಜನರಾಗಿ ಬದುಕ್ತಾ ಇರ್ತಕ್ಕಂಥ ಒಬ್ಬ ಸಭ್ಯ ರಾಜಕಾರಣಿಯನ್ನು ನಮ್ಮ ರಾಹುಲ್ ಗಾಂಧಿ ಅವರು ಗುರುತಿಸಿ ಅವರನ್ನು ಅಧ್ಯಕ್ಷ ಇದು ಕ್ಯಾಂಡಿಡೇಟ್ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಗೆಲ್ಲೋದ್ರಲ್ಲಿ ಕನಿಷ್ಠ ನಮ್ಮ ಈಗ ಬರ್ತಾ ನಮ್ಮ ಇಂಪ್ರೆಸನ್ಸ್ ಅವ್ರ ಹತ್ರ ಮಾತಾಡ್ತಾ ಬಂದೆ 200,000 ಲೀಡಲ್ಲಿ ಗೆಲ್ಲುವಂಥ ಅವತ್ತ ವಾತಾವರಣ ಇದೆ ಅಂತೇಳಿ ಪೊಲೀಸ್ ಇಲಾಖೆ ಹೇಳ್ತಾರೆ. ಆಮೇಲೆ ಸನ್ಮಾನ್ಯ ಏನು ನಮ್ಮ ಎದುರಾಳಿ BJP ರಾಮುಲು ಅವ್ರು ಏನೇ ಥರದ ಬಳ್ಳಾರಿಗೆ ಹೇಳ್ತಕ್ಕಂಥ ಯಾವ ಕೆಲಸನೂ ಮಾಡಲಿಲ್ಲ. ಎರಡನೇದಾಗಿ ಬಳ್ಳಾರಿ ಪರವಾಗಿ ಅಸೆಂಬ್ಲಿ ಒಳಗಡೆ ಒಂದೇ ಒಂದು ಮಾತು ಕೂಡ ಮಾತಾಡಲಿಲ್ಲ, ರಾಜ್ಯದ ಪರವಾಗೂ ಮಾತಾಡಲಿಲ್ಲ. ಹೋಗಲಿ, ಅವ್ರ ಲೋಕಸಭಾ ಕ್ಷೇತ್ರದಲ್ಲಿ ಆದರೂ ಅವ್ರ ಪರವಾಗೂ ಮಾತಾಡಲೇ ಇಲ್ಲ. ಆ ಥರದ್ದು ಯಾವುದೇ ಥರದ ಉದಾಹರಣೆ ನಮ್ಮ ಮುಂದ್ಗಡೆ ಅಂತೂ ಇಲ್ಲ. ಕರ್ನಾಟಕಕ್ಕೆ ಕೊಡಬೇಕಾದಂಥ ತೆರಿಗೆ ಬಾತನ್ನು ಕೂಡ ಕೇಳುವಂಥ ಕನಿಷ್ಠ ಸೌಜನ್ಯನೂ ಕೂಡ BJPಯ ಮಹಾನ್ ನಾಯಕರು 26-27 ಜನ ಇದ್ರಲ್ಲ ಕೇಳಲೇ ಇಲ್ಲ. ಈ ಥರದ ಪಕ್ಷ ನಮಗೆ ಬೇಕಾ? ಒಕ್ಕೂಟ ವ್ಯವಸ್ಥೆ ಒಳಗಡೆ ಯಾವ ರಾಜ್ಯದ ಪಾಲನ್ನು ಕೊಡಬೇಕಾಗಿತ್ತು, ಪಾಲನ್ನು ಕೊಡದೇ ಉಕಾರಮ್ಮಂತ ಒಬ್ಬ ನೈಜ ವ್ಯಕ್ತಿ ನಮಗೆ ಬೇಕು ಅಂತೇಳಿ ಅನೇಕ ಜನರ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಕಾಂಗ್ರೆಸ್ಗೆ ಬಳ್ಳಾರಿಯಲ್ಲಿ ಗೆಲ್ಲೋದು ಸಮಸ್ಯೆ. ಈಗ ನಾವು ಕಾರ್ಮಿಕರ ಇಲಾಖೆ ಸಂಬಂಧಪಟ್ಟಂತೆ ಈಗ ನಮ್ಮ ಸರ್ಕಾರ ಬಂದು ಕಳೆದ 1 ವರ್ಷದಿಂದ ಹೊಸ ಕಾರ್ಡ್ ಓಪನ್ ಆಗಿಲ್ಲ ಅಂತಂದರೆ ಕಾರ್ಮಿಕರು ಮುಂಬರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಬಗ್ಗೆ ತಮ್ಮ ಖಂಡಿತ ಅದೇನಾಗಿದೆ, ಹಿಂದೆ BJP ಗೌರ್ಮೆಂಟಲ್ಲಿ ನಮ್ಮ ಏನು ಶಿವರಾಮ್ ಹೆಬ್ಬಾರಿದ್ದರು, ಅವರು ಕಾರ್ಮಿಕರು ಅಲ್ದವ್ರಿಗೂ ಕೂಡ ಅನೇಕರಿಗೆ ಕಾರ್ಮಿಕರ ಕಾರ್ಡ್ಗಳನ್ನು ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿತ್ತು. ನೈಜ ಕಾರ್ಮಿಕರಿಗೆ ಸಿಗಬೇಕು ಕಾರ್ಡ್ಗಳು ಅಂತೇಳಿ ನಮ್ಮ ಸರ್ಕಾರ ನಿಲ್ಲಿಸಿದೆ. ಈ ಚುನಾವಣೆ ಆದ ನಂತರ ಅದನ್ನು ಆಲ್ರೆಡಿ ವೆರಿಫಿಕೇಷನ್ ಮಾಡ್ತಿದ್ದಾರೆ. ಯಾರು ಕಟ್ಟಡ ಕಾರ್ಮಿಕರು ಅಲ್ದವ್ರಿಗೆ ಅವಕಾಶ ಇಲ್ಲ, ನಿಜವಾದ ಕಾರ್ಮಿಕರಿಗೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಲ್ಲಿಸಿದ್ದಾರೆ. ಇದನ್ನು ಹೇಳ್ತಾ ಇದ್ದೀನಲ್ಲ, ಯಾರು ನೈಜ ಕಾರ್ಡ್ಗಳನ್ನು ವೆರಿಫಿಕೇಷನ್ ನಡೀತಾ ಇದೆ. ಉದಾಹರಣೆಗೆ ಹಾವೇರಿನಲ್ಲಿ ಸುಮಾರು 400,000 ಕಾರ್ಡ್ಗಳಿವೆ. ಅಲ್ಲಿ ಕಾರ್ಮಿಕರು ಇರೋದೇ ಸುಮಾರು 1.5 ಲಕ್ಷ ಜನರು. ಅದಕ್ಕೆ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ರದ್ದುಪಡಿಸಿ ನೈಜ ಕಾರ್ಮಿಕರಿಗೆ ನಿಜವಾದ ಫಲಾನುಭವಿಗಳಿಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ಸ್ಥಗಿತಗೊಳಿಸಿರೋದು ಸತ್ಯ. ಅದರಲ್ಲಿ ಎರಡನೇ ಮಾತಿಲ್ಲ. ಚುನಾವಣೆ ಮುಗಿದ ನಂತರ ಈಗ MP ಚುನಾವಣೆ ಮುಗಿದ ಮೇಲೆ ಆಲ್ರೆಡಿ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡಿದ್ದಾರೆ, ಎಲ್ಲ ಇದು ಡೂಪ್ಲಿಕೇಟ್ಗಳನ್ನ ರದ್ದುಪಡಿಸಿದ್ದಾರೆ. ಈ ಚುನಾವಣೆ ಕೂಡ ಕಂಡಿಟ್ಟಿರೋದ್ರಿಂದ June 4 ನಂತರ ಪ್ರಾರಂಭ ಆಗುತ್ತೆ. ಖಂಡಿತ ಅದು ಯಾವುದು ಜಿನಿಯನ್ ಕಾರ್ಡ್ಗಳು ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಅವ್ರಿಗೆ ಕೊಡಲಿಕ್ಕೆ ನಾವು ಬೋರ್ಡ್ ಮುಂದಿಡ ಪ್ರಸ್ತಾವನೆ ಮಾಡಲಿಕ್ಕೆ ನಾವು ಲೆಟ್ರು ಕೂಡ ಬರೆದಿದ್ದೇವೆ ಸರ್ಕಾರಕ್ಕೆ. ನೈಜ ಕಾರ್ಡ್ದಾರರು ಯಾರಿದ್ದಾರೆ ಚುನಾವಣೆ ಮುಗಿದ ನಂತರ ರ್ಯಾಟಿಫಿಕೇಷನ್ ಮಾಡಿಕೊಂಡು ಯಾವ್ದಾದಿದೆ ಅದನ್ನೆಲ್ಲ ತರಿಸಿ ಮಂಜೂರು ಮಾಡಬೇಕು ಅಂತೇಳಿ ನಾವು ಪತ್ರ ಮುಖ್ಯಮಂತ್ರಿಗೆ ಬರ್ತೀವಿ. ಮೊನ್ನೆ ನಮ್ಮ ಸಂತೋಷ್ ಲಾಡ್ ಕಾರ್ಮಿಕ ಮಂತ್ರಿ ಕೂಡ ಹೇಳಿದ್ದೇವೆ, ಒಪ್ಪಿಕೊಂಡಿದ್ದೇವೆ, ಕೊಡಿಸ್ತೇವೆ. ಎಷ್ಟು ಸೀಟ್ ಗೆಲ್ಬೋದು? 20 ಗೆಲ್ತಿದ್ದೀವಿ ಕನಿಷ್ಠ. ಅದ್ರ ಮೇಲ್ಗಡೆ ಗೆದ್ದರು ಏನು ಆಶ್ಚರ್ಯ ಪಡೋಂಗಿಲ್ಲ. 20 ಗ್ಯಾರಂಟಿ ಗೆಲ್ತೇವೆ. 26 ಗೆದ್ದರು ಏನು ತೊಂದರೆ ಇದೆ? ಯಾಕೆಂದ್ರೆ ಹಿಂದೆ ಮೋದಿ ಏನೋ ಸ್ವಲ್ಪ ಮಟ್ಟಿಗೆ ನಮ್ಮ ಇಬ್ಬರು ಮೋದಿ ಮೋದಿ ಅನ್ನೋ ಒಂದು ಹಂಬಲ ಇತ್ತು. ಇನ್ನೊಂದ್ಸರಿ ಈಗ ನೀರಿನಲ್ಲಿ ಮುಳುಗಿದ್ರು ಕೂಡ ಇನ್ನೊಂದ್ಸರಿ ತೇಲಿಸುತ್ತೆ ಬದುಕೋತಾನೇನು ಅಂತೇಳಿ ಎರಡನೇ ಸಾರಿ ಅವಕಾಶ ಕೊಟ್ಟರು ಮೋದಿಗೆ. ಕೊಟ್ಟ ಮೇಲೂ ಕೂಡ ಅವ್ರದ್ದೇನು ಆಗಲಿಲ್ಲ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ಭ್ರಮ ನಿರಸನಾಗಿದೆ. 28-28 ಗೆಲ್ಲುತ್ತೆ ಅಂತಿದೆ, ಆದರೂ ಕೂಡ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 28 ಖಂಡಿತ ಬರುತ್ತೆ. ಜಿಲ್ಲಾಧ್ಯಕ್ಷರ 20 ಮೇಲೆ ಅಂತ ಹೇಳಿದ್ಮೇಲೆ 28 ಗೆಲ್ಬೋದು. 20 ಮೇಲೆ ಅಂದಮೇಲೆ
28 ಬರ್ಬೋದು, ಗೆಲ್ಲೋದ್ರಲ್ಲೇನು ಸಂಶಯ ಇಲ್ಲ. ಜನರು ಕಾಂಗ್ರೆಸ್ ಬಗ್ಗೆ ನಂಬಿಕೆ ಇದೆ. ಯಾವ ಕಾಂಗ್ರೆಸ್ ಈ ಭವ್ಯ ಭಾರತವನ್ನು ನಿರ್ಮಾಣ ಮಾಡಿದ್ರು, ಯಾವ ಕಾಂಗ್ರೆಸ್ ಶೋಷಿತರನ್ನ ಒಂದು ದೆಕ್ಕೆಗೆ ತಗೊಂಡು ಬಂದರು, ಯಾವ ಕಾಂಗ್ರೆಸ್ ಕಾರ್ಮಿಕರನ್ನು ರಕ್ಷಣೆ ಮಾಡಿದ್ರು, ಯಾವ ಕಾಂಗ್ರೆಸ್ ರೈತರನ್ನು ರಕ್ಷಣೆ ಮಾಡಿದ್ರು, ಅವ್ರ ಪರವಾಗಿ ನಿಲ್ಲೇಬೇಕಾದಂಥ ಅನಿವಾರ್ಯತೆ ಅವ್ರಿಗೂ ಕೂಡ ಇದೆ. ಇವತ್ತು ದೆಹಲಿಯಲ್ಲಿ ನಮ್ಮ ರೈತರು 700 ಜನ ಕನಿಷ್ಠ ಸೌಜನ್ಯಕ್ಕೆ ಅವ್ರಿಗೆ ಸಂತಾನವನ್ನು ಕೂಡ ಹೇಳ್ತಿರ್ತಕ್ಕಂಥ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅಂದರೆ ನಮಗೆ ಆಶ್ಚರ್ಯ ಆಗ್ತದೆ. ಹಿಂದೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇನ್ಕ್ಲೂಡಿಂಗ್ ವಾಜಪೇಯಿ ಈ ಥರದ ಯಾವುದೇ ಹೋರಾಟ ಮಾಡಿದ್ರು ಕೂಡ ವಾಜಪೇಯಿಯವರು ಕೂಡ ಹೋರಾಟದ ಮುಂಚೂಣಿಯವ್ರನ್ನ ಕರೆದು ಮಾತಾಡ್ತಿದ್ರು. ನಾನು ಕೂಡ ಒಂದ್ಸರಿ ಯಾವುದೋ ಒಂದು ಹೋರಾಟದಲ್ಲಿದ್ದಾಗ ನಮ್ಮ ನಾಯಕರನ್ನ ಕರೆದು, ನೋಡಿ ನೀವು 12 ಬೇಡಿಕೆ ಕೊಟ್ಟಿದ್ದರೆ ಇದರಲ್ಲಿ 4 ಸದ್ಯಕ್ಕೆ ಮಾಡ್ತೇನೆ, ಇನ್ನು 8 ಅಂತಂತವಾಗಿ ಒಂದೊಂದು ವರ್ಷ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ನಾನು ನನ್ನ ಕಿವಿಯಾರೇ ಕೇಳ್ಕೊಂಡಿದ್ದೆ. ಈ ಪುಣ್ಯಾತ್ಮ 10 ಕರೆದು ಮಾತಾಡೋದಲ್ಲ, ಅವರ ಕ್ಯಾಬಿನೆಟ್ ಸಚಿವರನ್ನೇ ಕರೆದು ಮಾತಾಡ್ತಾರೋ ನಮಗೆ ಗೊತ್ತಿಲ್ಲ. ಈ ದೇಶದಲ್ಲಿ ಯಾರು ಯಾವ ಮಂತ್ರಿ ಅವ್ರ ಅಂತ ನಮ್ಗೆ ಗೊತ್ತೇ ಇಲ್ವಲ್ಲ. ಇವತ್ತಿರ್ಗು ಮೋದಿ ಬಿಟ್ಟರೆ ನಮ್ಮ ಕಾರ್ಮಿಕ ಮಂತ್ರಿ ಯಾರು ಅಂತ ನನಗೇ ಗೊತ್ತಿಲ್ಲ. ಒಬ್ಬ ರಾಜ್ಯದ ನಾಯಕನಾಗಿ ಕಾರ್ಮಿಕ ಲೀಡರ್ ಆಗಿ ಹಿಂಗಾಗಿ ಇಂಥ ಒಂದು ಗೊಂದಲದ ಪರಿಸ್ಥಿತಿ ಇದೆ. ಬಹುಶಃ ವಿದೇಶಗಳೆಲ್ಲ ನೀವು ಮಾಧ್ಯಮದವರು ಅವ್ರಿಗೇನು ಪ್ರಶ್ನೆ ಕೇಳೋದು, ವಿದೇಶದಲ್ಲಿ ಈ ಪ್ರಪಂಚದಲ್ಲಿ ಯಾರಾದರೂ ಅತ್ಯಂತ ಭ್ರಷ್ಟ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅಂದರೆ ಮೋದಿ ಅಂತೇಳಿ ಪತ್ರಿಕೆಗಳು ಬರ್ತಿದ್ದಾರೆ, ವಿದೇಶಿ ಪತ್ರಿಕೆಗಳು. ಯಾರು ತೋರಿಸ್ತೀರಿ? ನೀವು ತೋರಿಸೋದೇ ಇಲ್ಲ. ಕಾಂಗ್ರೆಸ್ನವ್ರು ಯಾವ್ದಾದ್ರು ಸಣ್ಣ ಸಮಸ್ಯೆ ಇದ್ರೆ ಬೆಳಗ್ಗೆ ಸಂಜೆವರೆಗೂ ತೋರಿಸೋ ಪರಿಪಾಠ ಮಾಧ್ಯಮದವ್ರಿಗಿದೆ. ಮೋದಿಯವರು 10 ನೀವೇನೇನು ಹೇಳಿದ್ದೀರಿ, ಏನೇನು ಇಂಪ್ಲಿಮೆಂಟ್ ಮಾಡಿದ್ದೀರಿ ಅಂತ ಕೇಳಿ ಆಯ್ತು, ನೇರವಾಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಕ್ಕಾಗಲ್ಲ. ಈ ರಾಜ್ಯದಲ್ಲಿ ಅಧ್ಯಕ್ಷರು ಮತ್ತೆ ಯಾರು ಇರ್ತಾರೆ, ನಿಮ್ಮ ಮೋದಿಯವ್ರನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕೆ ಹೇಳಿ ಅಂತ ನೀವು ಕೇಳಿ ಅವ್ರು ಹೇಳ್ಬೋದು ನಮಗೆ ಸಿಗಲ್ಲ ಅಂತ, ಅದನ್ನೇ ಜನರು ತೋರಿಸಿ ಅಲ್ವಾ. ಹಂಗಾಗಿ ಕಾಂಗ್ರೆಸ್ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ, ಆಮೇಲೆ ನಮ್ಮ ಆಲ್ ಇಂಡಿಯಾದಲ್ಲಿ ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಈ 5 ಗ್ಯಾರಂಟಿಗಳನ್ನು ಅವರು ಕೂಡ ಸೈನ್ ಮಾಡಿ, ಏನು ನಮ್ಮ ಸಿದ್ದರಾಮಯ್ಯವರು ಶಿವಕುಮಾರ್ಗೆ ಚೆಕ್ ಕೊಟ್ಟಿದ್ರಲ್ಲ ಅದೇ ಥರ ರಾಹುಲ್ ಗಾಂಧಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆ ಗ್ಯಾರಂಟಿಯಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳಿ ಸಾಧ್ಯ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ ಬಂದರೆ ನಾವೇನು ಹೇಳಿದ್ದೀವಿ 100% ಜಾರಿ ಆಗುತ್ತೆ. ಮತದಾರ ಬಾಂಧವರಿಗೆಲ್ಲ ಗೊತ್ತಿದೆಯಲ್ಲ ಕಾಂಗ್ರೆಸ್ ಏನು ಮಾಡ್ತಿದೆ ಅಂತೇಳಿ, ಅವ್ರಿಗೆಲ್ಲ ಗೊತ್ತಿದೆ. ನಾನೇನೋ ಪ್ರಶ್ನೆನೇ ಬರೋಲ್ಲ. ಯಾವ ಪಕ್ಷ ನಿಮ್ಮ ಬದುಕಿಗೆ ಹತ್ತಿರವಾಗುತ್ತೆ, ಯಾವ ಪಕ್ಷ ನಿಮ್ಮ ಸಂಕಷ್ಟವನ್ನು ನೋಡ್ತದೆ, ಯಾವ ಪಕ್ಷ ಎಲ್ಲ ಸಮಾಜವನ್ನು ಒಂದುಗೂಡ್ಕೊಂಡು ಕರ್ಕೊಂಡು ಹೋಗ್ತದೆ, ಯಾವ ಪಕ್ಷ ಸಮಾಜವನ್ನು ಕಟ್ಟಬೇಕು ಅಂತ ಪರಿಕಲ್ಪನೆ ಇದೆ, ಯಾವ ಸಮಾಜ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತ ಅನ್ನಿಸ್ತದೆ, ಯಾವ ಪಕ್ಷ ಸಂವಿಧಾನವನ್ನು ಉಳಿಸ್ಬೇಕು ಅಂತ ಅಂತದೆ, ಅಂಥ ಪಕ್ಷಕ್ಕೆ ಓಟ್ ಹಾಕಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಸುಪ್ರೀಂ ಕೋರ್ಟ್ಗೆ ಹೋಗಿ ಪರಿಹಾರ ತಗೊಳ್ಳೋಂಥ ಒಂದು ವಾತಾವರಣ ನಾನು ತೀರ್ಮಾನ ಮಾಡೋದಾದರೆ ಈ ಒಕ್ಕೂಟ ವ್ಯವಸ್ಥೆ ಒಳಗಡೆ ಏನು ಬೆಲೆ ಇದೆ? ಯಾಕೆ ಪ್ರಜಾಪ್ರಭುತ್ವದಲ್ಲಿ ಈ ಥರ ನಡಿಬೇಕು? ಅಂಬೇಡ್ಕರ್ ಸಂವಿಧಾನ ಏನು ಹೇಳ್ತದೆ? ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳೋದು 10 ಕೂಡ ಏನು, ಮಹಿಳೆಯರಿಗೆ ಗ್ಯಾಸ್ ಜಾಸ್ತಿ ಆಗಿಬಿಟ್ಟಿದೆ, 380 ರೂಪಾಯಿ ಇದ್ದಾಗಲೇ 380 ಜಾಸ್ತಿ ಆಗಿದೆ, ಸಿಲಿಂಡರ್ಗೆ ನಮಸ್ಕಾರ ಮಾಡಿ ಹೋಗಿ ನೀವು ಓಟ್ ಹಾಕಿ ಕಡಿಮೆ ಮಾಡ್ತೀವಿ, ನೀವು ಜಾಸ್ತಿ ಅಲ್ಲ. ಇವತ್ತೇನು ಪರಿಸ್ಥಿತಿ ಇದೆ? ಸಾಮಾನ್ಯ ಜನರು ಬಳಸ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಗಗನಕ್ಕೇರಿದೆ. ಸುಮಾರು 2 ಉದ್ಯೋಗ ಕೊಡ್ತೀವಿ ಅಂತ ಹೇಳಿದಂಥ ಪುಣ್ಯಾತ್ಮರು ಇವತ್ತು 14 ಉದ್ಯೋಗವನ್ನು ನಮ್ಮ ದೇಶದ ಯುವಕರು ಕಳ್ಕೊಂಡಿದ್ದಾರೆ. 18,386 ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದೆ. ನಮ್ದೆಲ್ಲ ಇದು ಅವ್ರದೇ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅವರು ಅವ್ರದೇ ಗೌರ್ಮೆಂಟ್ ಕೊಡ್ತಾ ಇರ್ತಕ್ಕಂಥದ್ದು ಅನೇಕ. ಸುಮ್ಮನೆ ರೈತರ ಆದಾಯ ದ್ವಿಗುಣ ಮಾಡ್ತೀವಿ, ಆಕಾಶನೇ ತಂದು ಕೆಳಗಡೆ ಇಡ್ತೀವಿ ಅಂತ ಹೇಳಿದಂಥ ಮಹಾಪುರುಷರು ಇವತ್ತು ಬರೀ ರಾಮ ಲಕ್ಷ್ಮಣ ಸೀತೆ ಆಂಟನಿ. ಆಮೇಲೆ ಮೋದಿ ಗ್ಯಾರಂಟಿ, ಏನು ಮೋದಿ ಗ್ಯಾರಂಟಿ? ನಾವು ಹೇಳ್ತಿದ್ದೀವಿ 1,00,000 ಕೊಡ್ತಿದ್ದೀವಿ, ರೈತರು ಸಾಲ ಮನ್ನಾ ಮಾಡ್ತಿದ್ದೀವಿ, ಇನ್ಸೂರೆನ್ಸ್ ಕೊಡ್ತಿದ್ದೀವಿ, ಈ ಥರದ್ದೆಲ್ಲ ಈ ಸ್ವಾಮಿನಾಥನ ಆಯೋಗ ಜಾರಿ ಮಾಡ್ತೀವಿ ಹೇಳ್ತಿದ್ದೀವಿ. ನೀವು ಹೇಳಿ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತಿದ್ದೀವಿ ಬಿಟ್ಟರೆ ನಾವು ಮೋದಿ ಗ್ಯಾರಂಟಿ, ವ್ಯಕ್ತಿ ಗ್ಯಾರಂಟಿ ಯಾವತ್ತು ಯಾವ ದೇಶದಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ ವ್ಯಕ್ತಿ ಗ್ಯಾರಂಟಿ ಕೊಡಲಿಕ್ಕೆ? ಮೋದಿ ಇವತ್ತಿರ್ತಾರೆ, ನಾಳೆ ಇಳಿದೋಗ್ತಾರೆ, ಏನದು ಗ್ಯಾರಂಟಿ? ಅಪಹಾಸ್ಯ.
ದೇಶಕ್ಕೆ ಇದು ಒಂದು ಅಪಹಾಸ್ಯ ಏನೇಳಿ. ಹಾಗಾಗಿ ಈ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ನುಡಿದಂಗೆ ನಡ್ಕೊಂಡಿದೆ. ಯಾವ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ಅದು ಗ್ಯಾರಂಟಿ ಆಗಿದೆ. ಇನ್ನು ಕೊಡ್ತಕ್ಕಂಥ ಗ್ಯಾರಂಟಿ ಬಗ್ಗೆ ನಮ್ಗೆ ಖಾತ್ರಿ ಇದೆ. ನಾವು ಖಂಡಿತ ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅಂತೇಳಿ ಘಟ್ಟಾಗೋಸ್ಕರ ಹೇಳ್ತಿದ್ದಾರೆ. ಹಾಗಾಗಿ ನಾನು ವಿಶೇಷವಾಗಿ ಬಳ್ಳಾರಿ ಜನರಲ್ಲಿ ನಾನು ಮನವಿ ಮಾಡೋದು, ಯಾವುದೇ ಥರದ ಅಭಿವೃದ್ಧಿ ಆಗದೇ ಇರ್ತದೆ. ಈ 10 ವರ್ಷ ಸನ್ಮಾನ್ಯ ಶ್ರೀರಾಮುಲು ಅವರಿದ್ದಾರೆ, ಕಳೆದ 4 ವರ್ಷ ಮಂತ್ರಿ ಕೂಡ ಆಗಿದ್ದರು. ಯಾವುದೇ ಥರದ ಅಭಿವೃದ್ಧಿ ಕೆಲಸ ಆಗದೇ ಇರೋದ್ರಿಂದ ಅವ್ರದೇ ಪಕ್ಷದ BJP ಪಕ್ಷದ ಕಾರ್ಯಕರ್ತರೇ ಹೇಳ್ತಿದ್ದಾರೆ ಸಾಕು ನಮಗೆ ರಾಮುಲು, ನಮಗೆ ಯಾರು